ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತಿನ ರೆಸಿಪಿ ನಾವು ರಸಂ ಮಾಡುವ. ಸೊ ಕ್ವಿಕ್ಕಾಗಿ ಸಿಂಪಲಾಗಿ ಮಾಡ್ತಾ ಇದ್ದೀನಿ, ಬನ್ನಿ. ಯಾವುದೆಲ್ಲ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ. ನಾನಿಲ್ಲಿ 1 ಟೀಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ. ಆಮೇಲೆ 1/20 ಕಾಳಾಗುವಷ್ಟು ಕಾಳುಮೆಣಸು, ಅದಕ್ಕೊಂದು 5 ಬೆಳ್ಳುಳ್ಳಿ. ಇದನ್ನು ಕ್ರಷ್ ಮಾಡ್ಕೊಳ್ಬೇಕು. ಸ್ವಲ್ಪ ಕ್ರಷ್ ಆದರೆ ಸಾಕು. ಈ ಥರ ಮಾಡಿ ನೀವು ರಸಮಿಗೆ ಹಾಕೋದ್ರಿಂದ ಇದು ಡೈಜೆಷನ್ಗೆಲ್ಲ ತುಂಬ ಒಳ್ಳೆಯದು, ಮತ್ತು ಗ್ಯಾಸ್ ಪ್ರಾಬ್ಲಮ್ ಇರುವವರಿಗೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಕ್ರಷ್ ಆದರೆ ಸಾಕು. ನಾನಿಲ್ಲಿ ಬೇಳೆ ತಗೊಂಡಿದ್ದೀನಿ, 1-3 ಟೇಬಲ್ ಸ್ಪೂನ್ ಆಗುವಷ್ಟು ತೊಗರಿಬೇಳೆ. 15 ನಿಮಿಷ ನೆನೆಸಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಳೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಆಮೇಲೆ 1-2 ಟೊಮ್ಯಾಟೊ ತೊಗೊಂಡಿದ್ದೀನಿ, 2 ಗ್ರೀನ್ ಚಿಲ್ಲಿ, 1/4 ಇಂಚ್ ಆಗುವಷ್ಟು ಶುಂಠಿ, 1 ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ನಾವು ಕ್ರಷ್ ಮಾಡಿಟ್ಕೊಂಡಿದ್ದೀವಲ್ವ ಪೌಡರ್, ಅದನ್ನು ಹಾಕ್ತಾ ಇದ್ದೀನಿ. ಆಮೇಲೆ 1/3 ಟೇಬಲ್ ಸ್ಪೂನ್ ಆಗುವಷ್ಟು ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ 1/2 ಟೀಸ್ಪೂನ್ ಆಗುವಷ್ಟು ಉಪ್ಪು. ನಿಮ್ಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ. ಇವಾಗ ನಾನೊಂದು 2 ಗ್ಲಾಸ್ ಆಗುವಷ್ಟು ನೀರು ತಗೊಂಡಿದ್ದೀನಿ. ಇದಕ್ಕೆ 1/2 ಟೇಬಲ್ ಸ್ಪೂನ್ ಆಗುವಷ್ಟು ರಸಂ ಪೌಡ್ರ್ ಹಾಕ್ಕೊಳ್ಬೋದು. ನಿಮಗೆ ಯಾವ ರಸಂ ಪೌಡ್ರು ಯೂಸ್ ಮಾಡ್ಬೋದು ನೀವು, ನಿಮಗೆ MTR ಚೆನ್ನಾಗಿರುತ್ತೆ, ಯಾವುದು ಆಗುತ್ತೆ ರಸಂ ಪೌಡ್ರ್ ಹಾಕ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು. ನಾನು 1 ಟೀಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕಿ 1-3 ವಿಸಿಲ್ಸ್ ನೀವು ತೆಕ್ಕೊಳ್ಬೇಕು. ಇವಾಗ ನನ್ನ ವಿಸಿಲ್ ಕಂಪ್ಲೀಟಾಗಿ ಹೋಗಿದೆ. ಇವಾಗ ನಾನು ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಬಿಸಿ ಇರುತ್ತೆ, ಸೊ ನಿಧಾನವಾಗಿ ಮಾಡಿ. ನಿಮಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ನೀವು ನೋಡ್ಬೋದು ತುಂಬ ತಿಕ್ಕಿಲ್ಲ. ನಿಮಗೆ ತಿಕ್ ಬೇಕಂತಿದ್ರೆ ನೀವು ಮತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನೀರಾಗಿರಲಿ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕುದಿಸ್ಕೊಳ್ಳಿ. ಇವಾಗ ಅದು ಕುದಿತಾ ಇರುವಾಗ ನಾವು ಒಗ್ಗರಣೆಗೆ ರೆಡಿ ಮಾಡುವ. ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಉದ್ದಿನ ಬೇಳೆ. ತೆಂಗಿನೆಣ್ಣೆನ ಯೂಸ್ ಮಾಡಿದ್ದೀನಿ, ನೀವು ತುಪ್ಪದನ್ನು ಹಾಕ್ಬೋದು. ಆಮೇಲೆ ಸ್ವಲ್ಪ 1 ಮೆಣಸು ತಗೊಂಡಿದ್ದೀನಿ, ಇಂಗು. ಇದೆಲ್ಲ ಹಾಕಿ ಇದನ್ನು ರಸಮಿಗೆ ಹಾಕ್ತಾಯಿದ್ದೀನಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಖಂಡಿತ ಟ್ರೈ ಮಾಡಿ. ಟ್ರೈ ಮಾಡಿ ನಂಗೆ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.